ಈ ವಿಚಾರದಲ್ಲಿ ಸರ್ ಕಳೆದ ಜನವರಿನಲ್ಲಿ ಜನವರಿ ಮೂರನೇ ತಾರೀಕು ಕೆ ಡಿ ಪಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಆಗಿನ ಉಸ್ತುವಾರಿ ಸಚಿವರಾಗಿದ್ದಂತಹ ವಿ ಸೋಮಣ್ಣವರು ಜಿಲ್ಲಾಧಿಕಾರಿಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಬರೀ ಕಚೇರಿಯಲ್ಲಿ ಕೂರುವಂಥದ್ದಲ್ಲ ಹೋಗಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿ ಜನತಾ ಅದಾಲತ್ಗಳು ಮಾಡಿ ಕಂದಾಯ ಅದಾಲತ್ ಮಾಡಿ ಅಂತ ಹೇಳಿ ಪ್ರೊಸೀಡಿಂಗ್ಸ್ ಮಾಡಿಸಿದ್ದಾರೆ ಅದಕ್ಕನುಗುಣವಾಗಿ ಇವತ್ತು ರೋಹಿಣಿ ಸಿಂಧೂರಿ ಅವರು ಬಂದು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಏನು ಜ ಎಲ್ಲ ಜನ ಹಳ್ಳಿಯಿಂದಲೂ ಕೂಡ ಮೈ ಮೈಸೂರು ಜಿಲ್ಲೆಯಲ್ಲಿರುವ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿಂದ ಚೀಟಿ ಹಿಡ್ಕೊಂಡು ಡಿ ಸಿ ಕಚೇರಿ ಮುಂದೆ ನಿಂತ್ಕೊಳ್ಳೋಕ್ಕಾಗುತ್ತಾ ಡಿ ಸಿ ಅವರೇ ಮನೆ ಬಾಗ್ಲಿಗೆ ಹೋಗುವಂಥ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕೆ ಹೊರತು ಅದಕ್ಕೆ ತಗಾದೆ ತೆಗೆಯುವಂಥದ್ದು ಇದೇನೋ ಯಾವುದೋ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಇದೇನು ದೊಣ್ಣೆ ನಾಯಕರು ಅಪ್ಪಣೆ ಕೇಳ್ಕೊಬೇಕಾ ಏನು ಬರ್ಕೊಟ್ಟಿದ್ದೀವಿ ಅವರಿಗೆ ಎಮ್ ಎಲ್ ಎಗಳಿಗೆ ಆಯಾ ಕ್ಷೇತ್ರನ ಇವರು ಇಲ್ಲಿ ಮೂರು ನಾಲ್ಕು ಸರಿ ಗೆದ್ದ್ರಲ್ಲ ಗೆದ್ದಾದ್ರೂ ಕೂಡ ಸಾಮಾನ್ಯ ಜನರದ್ದು ಒಂದು ಪಾಣಿ ಪಟ್ಟ ಪೋಡು ಸಣ್ಣ ಸಣ್ಣದು ಕುಡಿಯೋ ನೀರು ಇಂಥದ್ದು ಸಮಸ್ಯೆಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳು ಊರಿಗೆ ಹೋಗಿ ಸ್ಪಂದಿಸಬೇಕಾದಂಥ ಸ್ಥಿತಿ ಬಂದಿದೆ ಅಂತಂದರೆ ಏನು ಮಾಡಿದ್ರು ಹಾಗಾದರೆ ಇವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಏನು ಇವರಿಗೇನು ಎಮ್ ಎಲ್ ಎ ಕ್ಷೇತ್ರ ಎಂ ಪಿ ಕ್ಷೇತ್ರ ಅಂತ ಕೂಡಲೇ ಯಾವುದೇ ಎಂ ಪಿಗೋ ಎಮ್ ಎಲ್ ಎಗೋ ಬರ್ಕೊಡಲ್ಲ ಯಾರೂ ಒಳ್ಳೆ ಕೆಲಸ ಮಾಡಿ ಅಂತ ಜವಾಬ್ದಾರಿ ಕೊಡ್ತಾರೆ ಅಷ್ಟೇ ಆ ಕೆಲಸದಲ್ಲಿ ಭಾಳ ಸರಿ ವಿಳಂಬವಾದಾಗ ಆದಾಗ ಜಿಲ್ಲಾಧಿಕಾರಿಗಳು ಹಳ್ಳಿ ಹಳ್ಳಿಗೆ ಹೋಗುವಂಥದ್ದನ್ನು ಒಂದು ತಾಲೂಕು ಮಟ್ಟಕ್ಕೆ ಹೋಗುವಂಥದ್ದು ಜನಸ್ಪಂದನ ಕಾರ್ಯಕ್ರಮ ಮಾಡುವಂತಹ ಒಳ್ಳೆ ಪ್ರಯತ್ನ ಕೈ ಹಾಕಿದ್ದಾರೆ ಅವರನ್ನು ನಾವು ಬೆಂಬಲಿಸಬೇಕು ಪ್ರೋತ್ಸಾಹ ಕೊಡಬೇಕು ಒಳ್ಳೆ ಕೆಲಸವನ್ನು ಮಾಡ್ತಿದ್ವಿ ಅಂತ ಇತ್ತೀಚಿನ ವರ್ಷಗಳಲ್ಲಿ ಆರ್ ಡಿ ಸಿ ಮಾಡಿದ್ದಾರೆ ಆ ಕೆಲಸನ ಹಿಂದೆ ಅಬ್ರಾಮ್ ಶಂಕರ್ ಇದ್ದಾಗಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಆದರೂ ಕೂಡ ಹಳ್ಳಿಗೆ ಹೋಗಕ್ಕಾಗಲಿಲ್ಲ ರೋಹಿಣಿ ಸಿಂಧಿಯವರೇ ಅವರು ಬಂದಾದ ನಂತರ ಮೈಸೂರಿನಲ್ಲಿ ಕೊರೋನಾ ಸಂಖ್ಯೆ ಪ್ರತಿನಿತ್ಯನೂ ಕೂಡ ಆರುನೂರು ಏಳ್ನೂರು ಜಾಸ್ತಿ ಆಗ್ತಾ ಇತ್ತು ಇವಾಗ ಅದು ನೂ ನೂರೊಳಗಡೆ ಬಂದಿದೆ ಅದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ದಸರಾನು ಕೂಡ ಸರಳವಾಗಿ ಮ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತೇಳಿ ಹೇಳಿಬಿಟ್ಟು ಸರ್ಕಾರ ಸೂಚನೆಯನ್ನು ಕೊಡ್ತು ಅದನ್ನು ಕೂಡ ಚಂದವಾಗಿ ಮಾಡಿಕೊಟ್ಟಿದ್ದಾರೆ ಈಗ ಬಂದು ಎರಡು ತಿಂಗಳಾಗಿಲ್ಲ ಅಷ್ಟೊಳಗಡೆ ಅವರು ಹಳ್ಳಿಗೆ ಹೋಗ್ಬಿಟ್ಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ನಾವು ಬೆಂಬಲ ಕೊಡಬೇಕೆ ಹೊರತು ನನ್ನ ಕ್ಷೇತ್ರಕ್ಕೆ ನಾನು ಕೇಳೋದಲ್ಲ ಹೆಂಗೆ ಬಂದೆ ಅಂತಂದರೆ ಇವ್ರಿಗೇನು ಏನು ಬರ್ಕೊಟ್ಟಿದ್ದೀವ ನಾವು ನಾವು ಎಂ ಪಿಗಳು ನಾವು ಹೋಗಿ ಮಾಡ್ಬೋದು ಇದಾದ ನಂತರ ಈ ಒಂದು ಏನು ಗ್ರಾಮ ಪಂಚಾಯತಿ ಚುನಾವಣೆ ಆದ ನಂತರ ನಾನು ಕೂಡ ಹೋಗ್ತೇನೆ ಇವ್ರ ಇವ್ರ ಅಪಣೆ